एला वीडियो नोटिफिकेशन तप्पदे पड़ेलो सब्सक्राइब आगे पक्कदली कानिसुव बेल बटन प्रेस मोड़ोदन्नु मरिबेडि। स्मार्ट हेड सर्कल यूट्यूब चानल्गे स्वागत स्नेहितरे। इंदिन वीडियो दल्लि नावु 21 सेप्टेंबर 2022 र प्रचलित विद्यमानगळ प्रश्नोत्तरगळन्नु ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ। ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನೆಲ್ಗೆ ಯಾರಾದರೂ ಹೊಸದಾಗಿ ವಿಟ್ ನೀಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೆ ಲೈಕ್ ಅನ್ನು ಕೊಡಿ। ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ। ನಿನ್ನೆ ಪ್ರಶ್ನೆಗಳಿಗೆ ಉತ್ತರಗಳು 2023 ರ ಎಸ್ಇಒ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿರುವಂತಹ ದೇಶ ಯಾವುದು? ಭಾರತ। ಭಾರತದ ಮೊದಲ ಲಿಥಿಯಂ ಸೆಲ್ ಉತ್ಪಾದನಾ ಘಟಕ ಯಾವ ನಗರದಲ್ಲಿ ಉದ್ಘಾಟನೆ ಆಗಲಿದೆ? ತಿರುಪತಿಯಲ್ಲಿ। ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು। ಮ್ಯಾಗ್ಡಲಿನಾ ಆಂಡರ್ಸನ್ ಅವರು ಇತ್ತೀಚೆಗೆ ಯಾವ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ? ಸ್ವೀಡನ್। ಯಾವ ರಾಜ್ಯವು ಭಾರತದ ಮೊದಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಪಹಾರ ಯೋಜನೆಯನ್ನು ಘೋಷಣೆ ಮಾಡಿದೆ? ತಮಿಳುನಾಡು। ನಿಧನರಾದ ರಾಜು ಶ್ರೀವಾಸವ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರು? ಹಾಸ್ಯ। 2022 ರಲ್ಲಿ ಯಾವ ಭಾರತೀಯ ನಗರವು ಗ್ಲೋಬಲ್ ಫಿನ್ಟೆಕ್ ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡ್ತಾ ಇದೆ? ಮುಂಬೈ। ಭಾರತ, ಯುಎಇ ಮತ್ತು ಫ್ರಾನ್ಸ್ ದೇಶಗಳು ತಮ್ಮ ಮೊದಲ ತ್ರಿಪಕ್ಷೀಯ ವಿದೇಶಾಂಗ ಸಚಿವರ ಸಭೆಯನ್ನು ಯಾವ ನಗರದಲ್ಲಿ ನಡೆಸಿವೆ? ನ್ಯೂಯಾರ್ಕ್। ಯಾವ ರಾಜ್ಯವು ಸಿಎಂ ದ ಹೈಸಿ ಹೆಸರಿನ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಮಣಿಪುರ। ವಿವರಣಾತ್ಮಕ ಪ್ರಶ್ನೋತ್ತರಗಳು। ನೀತಿ ಆಯೋಗದ ತರಹದ ಸಂಸ್ಥೆಯನ್ನು ಸ್ಥಾಪಿಸಲು ಯಾವ ರಾಜ್ಯ ಘೋಷಣೆ ಮಾಡಿದೆ? ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ಟು ಸೆಟ್ ಅಪ್ ಎ ಬಾಡಿ ಸಿಮಿಲರ್ ಟು ನೀತಿ ಆಯೋಗ್? ಇದರ ಉತ್ತರ ಆಪ್ಷನ್ 3, ಮಹಾರಾಷ್ಟ್ರ ರಾಜ್ಯ। ನೀತಿ ಆಯೋಗದ ಮಾದರಿಯಲ್ಲಿ ಸಂಸ್ಥೆಯನ್ನು ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಅಂತ ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿದೆ। ರಾಜ್ಯದ ವಿವಿಧ ಕ್ಷೇತ್ರಗಳ ಕುರಿತು ಸಮಗ್ರ ಮಾಹಿತಿ ವಿಶ್ಲೇಷಣೆ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲು ಈ ಸಂಸ್ಥೆಯು ಜವಾಬ್ದಾರನಾಗಿರುತ್ತದೆ। ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಯಾವ ಪ್ರದೇಶದಲ್ಲಿವೆ? ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್ ಆರ್ ಸಿಚುವೇಟೆಡ್ ಇನ್ ವಿಚ್ ರೀಜನ್? ಇದರ ಉತ್ತರ ಆಪ್ಷನ್ 4, ಯುರೇಷಿಯಾ। ಹಿಂದಿನ ಸೋವಿಯತ್ ಗಣರಾಜ್ಯಗಳಾಗಿರುವಂತಹ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಏಷ್ಯಾ ಮತ್ತು ಯುರೋಪ್ ಅಥವಾ ಯುರೇಷಿಯಾವನ್ನು ವ್ಯಾಪಿಸಿರುವಂತಹ ಕಾಕಸಸ್ ಪರ್ವತ ಪ್ರದೇಶದಲ್ಲಿವೆ। ಅಜರ್ಬೈಜಾನ್ ಕ್ಯಾಸ್ಪಿಯನ್ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ। 2020 ರ ನಂತರ ಅತ್ಯಂತ ಕೆಟ್ಟ ಯುದ್ಧದಲ್ಲಿ ಅರ್ಮೇನಿಯಾದೊಂದಿಗಿನ ಗಡಿ ಸಂಘರ್ಷಣೆಯಲ್ಲಿ ತನ್ನ 70ಕ್ಕೂ ಹೆಚ್ಚು ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಅಜರ್ಬೈಜಾನ್ ಇತ್ತೀಚೆಗೆ ವರದಿ ಮಾಡಿದೆ। ಐಟಿಪಿಜಿ ಆರ್ಎಫ್ಎನ ಒಂದು ಆಡಳಿತ ಮಂಡಳಿಯ ಅಧಿವೇಶನವನ್ನು ಯಾವ ದೇಶವು ಆಯೋಜನೆ ಮಾಡ್ತಾ ಇದೆ? ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದಿ ಗವರ್ನಿಂಗ್ ಬಾಡಿ ಸೆಷನ್ ಆಫ್ ಐಟಿಪಿಜಿ ಆರ್ಎಫ್ಎ? ಇದರ ಉತ್ತರ ಆಪ್ಷನ್ 2, ಭಾರತ। ಭಾರತವು ಆಹಾರ ಮತ್ತು ಕೃಷಿಗಾಗಿ ಸಸ್ಯ ತಳಿ ಸಂಪನ್ಮೂಲಗಳ ಅಂತಾರಾಷ್ಟ್ರೀಯ ಒಪ್ಪಂದ ಅಥವಾ ಐಟಿಪಿಜಿ ಆರ್ಎಫ್ಎನ ಒಂದು ಆಡಳಿತ ಮಂಡಳಿಯ ಅಧಿವೇಶನವನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಲು ಸಿದ್ಧವಾಗಿದೆ। 2004 ಜಾರಿಗೆ ಬಂದಂತಹ ಈ ಒಪ್ಪಂದವನ್ನು 149 ದೇಶಗಳು ಅನುಮೋದಿಸಿವೆ। ಐಟಿಪಿಜಿ ಆರ್ಎಫ್ಎನ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಫಾರ್ ಫುಡ್ ಅಂಡ್ ಅಗ್ರಿಕಲ್ಚರ್। ಸ್ಮಾರ್ಟ್ ಹೆಡ್ ಸರ್ಕಲ್ನ ಸೆಪ್ಟೆಂಬರ್ ತಿಂಗಳ ಮಾಸಿಕ ಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ। ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮ್ಯಾಗಜಿನ್ಗಳನ್ನು ಪಡೆದುಕೊಳ್ಳಬಹುದಾಗಿದೆ। ಯಾವ ಫುಟ್ಬಾಲ್ ಕ್ಲಬ್ ತನ್ನ ಮೊದಲ ಮತ್ತು 131ನೇ ಆವೃತ್ತಿಯ ಡುರಾಂಡ್ ಕಪ್ ಅನ್ನು ಗೆದ್ದಿದೆ? ವಿಚ್ ಫುಟ್ಬಾಲ್ ಕ್ಲಬ್ ಹ್ಯಾಸ್ ಒನ್ ಇಟ್ಸ್ ಮೇಡನ್ ಅಂಡ್ 131st ಎಡಿಷನ್ ಆಫ್ ಡುರಾಂಡ್ ಕಪ್? ಇದರ ಉತ್ತರ ಆಪ್ಷನ್ 1, ಬೆಂಗಳೂರು ಫುಟ್ಬಾಲ್ ಕ್ಲಬ್। ಮುಂಬೈ ಸಿಟಿ ಫುಟ್ಬಾಲ್ ಕ್ಲಬ್ ಅನ್ನು ಸೋಲಿಸುವ ಮೂಲಕ ಬೆಂಗಳೂರು ಫುಟ್ಬಾಲ್ ಕ್ಲಬ್ ತನ್ನ ಚೊಚ್ಚಲ ಮತ್ತು 131ನೇ ಆವೃತ್ತಿಯ ಡುರಾಂಡ್ ಕಪ್ ಅನ್ನು ಗೆದ್ದುಕೊಂಡಿದೆ। ಬೆಂಗಳೂರು ಫುಟ್ಬಾಲ್ ಕ್ಲಬ್ಗೆ ಇದು 7ನೇ ದೇಶೀಯ ಪ್ರಶಸ್ತಿಯಾಗಿದೆ। 2022 ರ ಡುರಾಂಡ್ ಕಪ್ ಅನ್ನು ಮೊದಲ ಬಾರಿಗೆ 3 ರಾಜ್ಯಗಳಲ್ಲಿ ಆಡಲಾಗಿದೆ। ಡುರಾಂಡ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಸಾಮಾನ್ಯವಾಗಿ ಡುರಾಂಡ್ ಕಪ್ ಎಂದು ಕರೆಯಲಾಗುತ್ತದೆ। ಇದು ಭಾರತದಲ್ಲಿ ವಾರ್ಷಿಕ ದೇಶೀಯ ಫುಟ್ಬಾಲ್ ಸ್ಪರ್ಧೆಯಾಗಿರುತ್ತದೆ। ಬಜರಂಗ್ ಪೂನಿಯಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬಜರಂಗ್ ಪೂನಿಯಾ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್? ಉತ್ತರ ಆಪ್ಷನ್ 3, ಕುಸ್ತಿ। ಬಜರಂಗ್ ಪೂನಿಯಾ ಅವರು ಸೆರ್ಬಿಯಾದ ಬೆಲ್ಗ್ರೇಡ್ ನಲ್ಲಿ ನಡೆದಿರುವಂತಹ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ 65 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ। ಇದರೊಂದಿಗೆ ಬಜರಂಗ್ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ 4 ಪದಕಗಳನ್ನು ಗೆದ್ದಿರುವಂತಹ ಮೊದಲ ಭಾರತೀಯರಾಗಿ ಹೊರಹೊಮ್ಮಿದ್ದಾರೆ। ಇದಕ್ಕೂ ಮೊದಲು ಸೆಪ್ಟೆಂಬರ್ 14ರಂದು ಮಹಿಳೆಯರ 53 ಕೆಜಿ ಸ್ಪರ್ಧೆಯಲ್ಲಿ ವಿನೇಶ್ ಫೋಗಟ್ ಕಂಚನ್ನು ಗೆದ್ದುಕೊಂಡಿದ್ದರು। 2022 ರ ಅಂತಾರಾಷ್ಟ್ರೀಯ ಕೆಂಪು ಪಾಂಡಾ ದಿನವನ್ನು ಯಾವಾಗ ಆಚರಿಸಲಾಯಿತು? ವೆನ್ ವಾಸ್ ದಿ 2022's ಇಂಟರ್ನ್ಯಾಷನಲ್ ರೆಡ್ ಪಾಂಡಾ ಡೇ ಸೆಲೆಬ್ರೇಟೆಡ್? ಉತ್ತರ ಆಪ್ಷನ್ 2, ಸೆಪ್ಟೆಂಬರ್ 17। ಅಂತಾರಾಷ್ಟ್ರೀಯ ಕೆಂಪು ಪಾಂಡಾ ದಿನವನ್ನ
ಪ್ರತಿ ವರ್ಷ ಸೆಪ್ಟೆಂಬರ್ ಮೂರನೇ ಶನಿವಾರದಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಮತ್ತು ಪಾಂಡಾ ಸಂರಕ್ಷಣಾ ಸಮಸ್ಯೆಗಳಿಗೆ ಬೆಂಬಲವನ್ನು ನೀಡಲು ಆಚರಣೆ ಮಾಡಲಾಗುತ್ತದೆ. 2022ರಲ್ಲಿ ಅಂತಾರಾಷ್ಟ್ರೀಯ ಕೆಂಪು ಪಾಂಡಾ ದಿನವನ್ನ 17 ಸೆಪ್ಟೆಂಬರ್ 2022ರಂದು ಆಚರಿಸಲಾಗಿದೆ. ಈ ದಿನವನ್ನ 17 ಸೆಪ್ಟೆಂಬರ್ 2010ರಲ್ಲಿ ರೆಡ್ ಪಾಂಡಾ ನೆಟ್ವರ್ಕ್ ಆರಂಭ ಮಾಡಿತ್ತು. ಕೆಂಪು ಪಾಂಡಾಗಳು ಭಾರತ, ನೇಪಾಳ, ಭೂತಾನ್, ಉತ್ತರ ಮಯನ್ಮಾರ್ ಮತ್ತು ಮಧ್ಯ ಚೀನಾದ ಮಳೆಯ ಪರ್ವತ ಕಾಡುಗಳಿಗೆ ಸೀಮಿತವಾಗಿವೆ. 2022ರ ಹೊತ್ತಿಗೆ ಯಾವ ದೇಶವು ಶ್ರೀಲಂಕಾಗೆ ಅತಿ ದೊಡ್ಡ ದ್ವಿಪಕ್ಷೀಯ ಸಾಲದಾತವಾಗಿದೆ? ಆಸ್ ಆಫ್ 2022, ವಿಚ್ ಕಂಟ್ರಿ ಈಸ್ ದಿ ಲಾರ್ಜೆಸ್ಟ್ ಬಯೋಲ್ಯಾಟ್ರಲ್ ಲ್ಯಾಂಡರ್ ಟು ಶ್ರೀಲಂಕಾ? ಉತ್ತರ ಆಪ್ಷನ್ 1, ಭಾರತ ದೇಶ. ಭಾರತವು 2022ರ ಹೊತ್ತಿಗೆ ಒಟ್ಟು $968 ಮಿಲಿಯನ್ ಸಾಲಗಳನ್ನು ವಿತರಿಸುವ ಮೂಲಕ ಹಾಗೂ ಚೀನಾವನ್ನು ಮೀರಿಸುವ ಮೂಲಕ ಶ್ರೀಲಂಕಾಗೆ ಅತಿ ದೊಡ್ಡ ದ್ವಿಪಕ್ಷೀಯ ಸಾಲದಾತವಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB 2021ರಲ್ಲಿ $610 ಮಿಲಿಯನ್ ಮೊತ್ತವನ್ನ ಶ್ರೀಲಂಕಾಗೆ ವಿತರಿಸುವ ಮೂಲಕ ಕಳೆದ 5 ವರ್ಷಗಳಲ್ಲಿ ಅತಿ ದೊಡ್ಡ ಬಹುಪಕ್ಷೀಯ ಸಾಲದಾತವಾಗಿದೆ. ಭಾರತದಲ್ಲಿ ಯಾವ ಸಂಸ್ಥೆಯು ಕರಾವಳಿ ಸ್ವಚ್ಛತಾ ದಿನದ ಅಭಿಯಾನವನ್ನು ಮುನ್ನಡೆಸುತ್ತದೆ? ವಿಚ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಲೀಡ್ಸ್ ದಿ ಕೋಸ್ಟಲ್ ಕ್ಲೀನ್ಅಪ್ ಡೇ ಕ್ಯಾಂಪೇನ್? ಉತ್ತರ ಆಪ್ಷನ್ 1, ICG. ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನ ವಿಶ್ವದಾದ್ಯಂತ ಸೆಪ್ಟೆಂಬರ್ ಮೂರನೇ ಶನಿವಾರದಂದು ಆಚರಿಸಲಾಗುತ್ತದೆ. ಭಾರತೀಯ ಕೋಸ್ಟ್ ಗಾರ್ಡ್ 2006ರಿಂದ ಭಾರತದಲ್ಲಿ ಈ ಅಭಿಯಾನವನ್ನು ಮುನ್ನಡೆಸಿದೆ. ಈ ವರ್ಷ ಕೋಸ್ಟ್ ಗಾರ್ಡ್ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಮತ್ತು ಸ್ವಚ್ಛ ಸಾಗರ ಅಭಿಯಾನದ ಭಾಗವಾಗಿ ದೇಶದಾದ್ಯಂತ 75 ಸ್ಥಳಗಳಲ್ಲಿ ಬೀಚ್ಗಳನ್ನು ಸ್ವಚ್ಛ ಮಾಡಿದೆ. ಭಾರತೀಯ ಕೋಸ್ಟ್ ಗಾರ್ಡ್ನ ಒಂದು ಪ್ರಯತ್ನಗಳು ಭೂ ವಿಜ್ಞಾನ ಸಚಿವಾಲಯದ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಕಾರ್ಯಕ್ರಮದೊಂದಿಗೆ ಹೊಂದಿಕೊಂಡಿವೆ. ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ಸ್ಥಳದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನ ಸಕ್ರಿಯಗೊಳಿಸಿದೆ? ರೀಸೆಂಟ್ಲಿ ಅಟ್ ವಿಚ್ ಪ್ಲೇಸ್ ದಿ ಇಂಡಿಯನ್ ಆರ್ಮಿ ಹ್ಯಾಸ್ ಆಕ್ಟಿವೇಟೆಡ್ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್? ಉತ್ತರ ಆಪ್ಷನ್ 1, ಸಿಯಾಚಿನ್. ಇತ್ತೀಚೆಗೆ ಭಾರತೀಯ ಸೇನೆಯು ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಸಮುದ್ರ ಮಟ್ಟದಿಂದ 19,000 ಅಡಿ ಎತ್ತರದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನ ಸಕ್ರಿಯಗೊಳಿಸಿದೆ. ಇದು ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಯಾಗಿದ್ದು ಇಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನ ಸಕ್ರಿಯಗೊಳಿಸಲಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಭಾರತೀಯ ಸೇನೆಯ ಫೈರ್ ಅಂಡ್ ಫ್ಯೂರಿ ಕಾರ್ಪ್ಸ್ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ನೊಂದಿಗೆ ಸಹಕರಿಸಿದೆ. ನಿಮಗಾಗಿ ಪ್ರಶ್ನೆಗಳು. ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ಸ್ಥಳದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನ ಸಕ್ರಿಯಗೊಳಿಸಿದೆ? 2022ರ ಅಂತಾರಾಷ್ಟ್ರೀಯ ಕೆಂಪು ಪಾಂಡಾ ದಿನವನ್ನ ಯಾವಾಗ ಆಚರಿಸಲಾಯಿತು? ಈ ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮೂಲಕ ಕೊಡ್ತೀರಂತ. ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಎಲ್ಲಾ ತಿಂಗಳ ಮ್ಯಾಗಜಿನ್ಗಳು ಅಂದ್ರೆ ಫೆಬ್ರವರಿಯಿಂದ ಸೆಪ್ಟೆಂಬರ್ ವರೆಗಿನ ಮ್ಯಾಗಜಿನ್ಗಳು ಸ್ಟಾಕ್ ಇರುತ್ತವೆ ನಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ. ಈ ಒಂದು ಮ್ಯಾಗಜಿನ್ಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ 9380463196 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಮ್ಯಾಗಜಿನ್ಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ಗಳಿಗೆ ಜಾಯಿನ್ ಆಗ್ಬೇಕಂದ್ರೆ 9449605370 ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲಾ ಗ್ರೂಪ್ಗಳು, ಎಲ್ಲಾ ಚಾನಲ್ಗಳು, ಎಲ್ಲಾ ಲಿಂಕ್ಗಳನ್ನ ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತವಾಗಿ ಗ್ರೂಪ್ಗಳಿಗೆ ಜಾಯಿನ್ ಆಗಿ. ಧನ್ಯವಾದ.